ಯಶ್ ಅವ್ರನ್ನ ಮಾತು ಹೇಳ್ತಾರೆ ಅಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಣ ಅಂತ. ಆಗ ತಾವು ಮಾತು ಬಿಟ್ಟಿದ್ರಂತೆ, 4 ತಿಂಗಳುಗಳ ಕಾಲ ಪ್ರೊಡ್ಯೂಸರ್ ಹಾಗೇನೆ ಹೀರೋ ಜೊತೆಗೆ, ಅಂದ್ರೆ ಹೆಲ್ದಿ ಮಾತು ಬಿಟ್ಟಿದ್ದು ಅಂದ್ರೆ ಜಗಳ ಅಲ್ಲ, ಕೋಪ ಮಾಡ್ತಾರೆ. ಯಾಕೆಂದ್ರೆ ಸಿನಿಮಾ ಎಲ್ಲ ಆದ್ಮೇಲೆ, ಸಿನಿಮಾ ಎಲ್ಲ ಮುಗಿಸಾದ್ಮೇಲೆ ಇವಾಗ ದೇ ಆರ್ ವೆರಿ ಪ್ರಾಕ್ಟಿಕಲ್ ಪೀಪಲ್. ದೇ ಆರ್ ನಾಟ್ ಪೀಪಲ್ ಹು ಆರ್ ಇವಾಗ ಒಂದು ಪ್ಯಾನ್ ಇಂಡಿಯಾ ವೇವ್ ಇದೆ ನುಗ್ಗಿಬಿಡೋಣ ಅನ್ನೋದು ಯಾವತ್ತೂ ಯೋಚನೆ ಇರಲಿಲ್ಲ. ದೇ ವಾಂಟೆಡ್ ಟು ಸೀ ದ ಮೂವಿ, ದೇ ವಾಂಟೆಡ್ ಟು ಸೀ ದ ಸ್ಟೋರಿ ಇಫ್ ಇಟ್ ಇಸ್ ಬೀಯಿಂಗ್ ಕನ್ವೇಡ್, ಒಂದು ಎಮೋಷನ್ ಇದೆಯಾ ಇದರಲ್ಲಿ ಅನ್ನೋದು. ಬರೀ ಸ್ಕೇಲು ಯಾವುದೋ ಒಂದು ಹೊಡೆದಾಟ ಬಡದಾಟ ತೋರಿಸ್ಬಿಟ್ಟು ನಾವು ಆಚೆ ಕಡೆ ತೊಗೊಂಡೋಗ್ಬೋದು ಅನ್ನೋದಿಲ್ಲ. ಯಾಕೆಂದರೆ ಅದು ಡಬ್ಬಿಂಗ್, ಹಿಂದಿ ಡಬ್ಬಿಂಗ್ ಅವ್ರು ತೊಗೋತಾರೆ ಹೆಂಗಾದರೂ. ಸೊ ದೇ ವರ್ ವೆರಿ ಪ್ರಾಕ್ಟಿಕಲ್ ಥಿಂಕರ್ಸ್. ದ ಮೂಮೆಂಟ್ ದೇ ವಾಚ್ ದ ಮೂವಿ, ಫಸ್ಟ್ ವರ್ಷನ್ನು ಎಡಿಟ್ ಕಂಪ್ಲೀಟ್ ಆಗಿತ್ತು, ಡಮ್ಮಿ ಮ್ಯೂಸಿಕ್ ಹಾಕಿದ್ವಿ. ದಿಸ್ ವಾಸ್ ಐ ಥಿಂಕ್ ಅಬೌಟ್ 6-7 months ಬಿಫೋರ್ ದ ರಿಲೀಸ್. ಅದು ನೋಡಿದ ತಕ್ಷಣ ದಿಸ್ ಯಶ್ಗೆ ಅದೇನು ಸ್ಪಾರ್ಕ್ ಹೊಡಿತೋ ಏನೋ ಗೊತ್ತಿಲ್ಲ, ಈ ಸೈಡ್ ವಿ ಹ್ಯಾವ್ ಟು ಮೇಕ್ ದಿಸ್ ಅ ಪ್ಯಾನ್ ಇಂಡಿಯಾ ಮೂವಿ. ಆ್ಯಂಡ್ ಅವ್ರು ಎಷ್ಟು ಓಡಾಟ ಮಾಡಿದ್ರು ಅಂದರೆ ಆಗ ಬಿಡಲೇ ಇಲ್ಲ. ಆ ಮನುಷ್ಯನಿಗಿರೋ ಆಟ ನಾನು ಇಲ್ಲಿವರೆಗೂ ಯಾರಲ್ಲೂ ನೋಡಿಲ್ಲ. ಹೀ ವೆಂಟ್ ಆಲ್ ಔಟ್ ಆ್ಯಂಡ್ ಈ ಮೇಡ್ ಶ್ಯೂರ್ ದಟ್ ಈ ಗಾಟ್ ದ ರೈಟ್ ಅಸೋಸಿಯೇಷನ್ಸ್. ಒಂದು ಅನಿಲ್ ತದಾನಿನೂ ಹೋಗಿ ಮೀಟ್ ಮಾಡ್ತಾರೆ, ಅಲ್ಲಿಂದ ಒಂದು ಎಕ್ಸೆಲ್ ಎಂಟರ್ಟೈನ್ಮೆಂಟ್ ಅಂತ ಒಂದು ಜಾಯ್ನ್ ಆಗುತ್ತೆ. ಇಟ್ ಜಸ್ಟ್ ಬ್ಲೂ ಔಟ್ ಆಫ್ ಪ್ರಪೋರ್ಷನ್ ಆ್ಯಂಡ್ ಇಟ್ ಆಲ್ ಹ್ಯಾಪನ್ ವಿದಿನ್ ಅ ಕಪಲ್ ಆಫ್ ಡೇಸ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.